ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ರೆಸಿಪಿ ಧಾರವಾಡ ಪೇಡ. ಪೇಡ ಅಂದರೆ ನಮಗೆ ನೆನಪಾಗೋದು ಧಾರವಾಡ ಪೇಡ. ತುಂಬ ಫೇಮಸ್ ಆದಂಥ ಧಾರವಾಡ ಪೇಡನ ಎಷ್ಟೋ ಸಲ ಟ್ರೈ ಮಾಡ್ತೀವಿ, ಬಟ್ ಮನೆಯಲ್ಲಿ ಆ ಟೇಸ್ಟ್ ಬರಲ್ಲ ಅನ್ಕೋತೀವಿ. ಬಟ್ ನಾನು ಹೇಳಿರೋ ಮೆಥಡಲ್ಲಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಸೂಪರಾಗಿ, ತುಂಬ ಸುಲಭವಾಗಿ ಧಾರವಾಡ ಪೇಡನ ಬೇಕರಿ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ಬೇಕಾದಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸು: ಹಾಲಿನ ಪುಡಿ, ತುಪ್ಪ, ಹಾಲು, ಹಾಗೆಯೇ ಬೂರ ಶುಗರು. ಬೂರ ಶುಗರ್ನ ಹೇಗೆ ಮಾಡಬೇಕು ಅಂತ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೆ, ಆದ್ರೂ ಸಹ ಇದೇ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಇದು ಸಿಗಲ್ಲ ಅಂದ್ರೂ ಸಹ ಹೊರಗಡೆನ ತಂದು ಮಾಡ್ಕೋಬೋದು. ಮೊದಲಿಗೆ ನಾನು ತಗೊಂಡಿರುವಂಥ ಹಾಲಿನ ಪುಡಿ ಏನಿದೆಯೋ ಅದನ್ನು ಕಡಿಮೆ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ. ಅಂದರೆ ನೀವು ಇಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಹಾಲಿನ ಪೌಡ್ರನ್ನು ಸಹ ಯೂಸ್ ಮಾಡಿ ಮಾಡ್ಕೋಬೋದು. ನಾನಿಲ್ಲಿ ನಂದಿನಿ ಹಾಲಿನ ಪೌಡ್ರನ್ನ ಯೂಸ್ ಮಾಡಿದ್ದೆ ನೋಡಿ. ಇದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪನೇ ತುಪ್ಪನ ಸೇರಿಸ್ಕೊಂಡು ಹುರ್ಕೋಬೇಕಾಗುತ್ತೆ. ಅಂದರೆ ಇದು ತಳ ಹಿಡಿಬಾರ್ದು, ಆದಷ್ಟು ನಾನ್ ಸ್ಟಿಕ್ ಪಾತ್ರೆಗಳಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮನೆ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದಿಲ್ಲ ಅಂದರೂ ಮಾರ್ಕೆಟಲ್ಲಿ ಸಿಗುವಂಥ ತುಪ್ಪನ ಸಹ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ತುಪ್ಪವನ್ನು ಸೇರಿಸ್ಕೊಂಡು ನೋಡಿ ಈ ರೀತಿ ಹುರ್ಕೋತಾ ಇದ್ದೀನಿ. ಅಂದರೆ ಯಾವ ರೀತಿ ಹುರ್ಕೋಬೇಕು ಅಂದರೆ ಇದು ಗೋಲ್ಡನ್ ಬ್ರೌನ್ ಚಾಕ್ಲೇಟ್ ಕಲರ್ ಬರಬೇಕಲ್ವ, ನಾವು ಪೇಡ ಯಾವ ಕಲರ್ ಇರುತ್ತೆ ಅಂತ ಗೊತ್ತಿರುತ್ತಲ್ವ, ಆ ಕಲರ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಮತ್ತು ನೀಟಾಗಿ ಹುರ್ಕೋಬೇಕು. ನಾವು ಎಷ್ಟು ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಸಹ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಪೇಡ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಇವಾಗ ತುಪ್ಪವನ್ನು ಸೇರಿಸ್ಕೊಂಡು ಒಂದೇ ಸಲ ಸೇರ್ಸೋಕೆ ಹೋಗ್ಬಿಡಿ, ಅವಾಗ ಅವಾಗ ಸೇರಿಸ್ಕೊಂಡು ಕಲ್ಲರ್ ಚೇಂಜ್ ಆಗೋವರೆಗೂ ಸಹ ಹುರ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ ವೀಕ್ಷಕರೇ, ಕಲ್ಲರು ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ. ಹಾಗೆಯೇ ತಳನೂ ಸಹ ಹಿಡಿಬಾರ್ದು, ಕಡಿಮೆ ಉರಿಯಲ್ಲಿ ನೀಟಾಗಿ ಹುರ್ಕೋಬೇಕು. ಇಷ್ಟು ಹುರ್ಕೊಂಡಾದಮೇಲೆ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ನಾನು ಸಿಂಪಲ್ಲಾಗಿ ಬೂರ ಶುಗರ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು, ನಾವು ಮಾಮೂಲಿ ಶುಗರ್ನ ಹಾಕಿದರೆ ಪೇಡ ಚೆನ್ನಾಗಿ ಬರಲ್ಲ, ಹಾಗಾಗಿ ನಾನು ಬೂರ ಶುಗರ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ, ಹಾಗೆಯೇ 1 ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು ಬಟ್ ಈ ಶುಗರ್ನ ಮಾಡ್ಕೊಳ್ಳೋದು. ಬಟ್ ಒಂದೇ ವೇಳೆ ಏನಾದರೂ ಬೈ ಚಾನ್ಸ್ ನೀವು ಲೇಟ್ ಮಾಡಿದ್ರಿ ಅಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಬಟ್ ಬೈ ಚಾನ್ಸ್ ಗಟ್ಟಿ ಆದ್ರೂ ಸಹ ಅದಕ್ಕೊಂದು ಸೊಲ್ಯೂಷನ್ ಅಂದರೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೌಡ್ರು ಮಾಡ್ಕೋಬೋದು. ನೋಡಿ ಇವಾಗ ನಾನು ಒಂದು ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನಾವು ಈ ಪಾತ್ರೆಗೆ ಹಾಕಿದಾಗ ಶುಗರ್ ಏನಿದೆಯೋ ಅದು ಮುಂದೆ ಹೋಗಬಾರ್ದು, ನಿಂತಲ್ಲೇ ನಿಲ್ಲಬೇಕು. ಆಗಿದ್ದರೆ ನಮಗೆ ಕರೆಕ್ಟಾದ ಟೆಕ್ಸ್ಚರ್ ಬಂದಿದೆ ಅಂತ. ನೋಡಿ ಇವಾಗ ನಮಗೆ ಶುಗರ್ ರೆಡಿಯಾಗಿದೆ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕು. ನೋಡಿ ಈ ರೀತಿ ಮಾಡ್ಕೊತಾನೇ ಇರಬೇಕು. ಮಾಡ್ಕೊಂಡಾದಮೇಲೆ ಈ ರೀತಿ ಬಬಲ್ಸ್ ಬರ್ತಾ ಇರುತ್ತೆ. ಬಟ್ ಪೂರ್ತಿ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಈ ಟೆಕ್ಸ್ಚರ್ ಬಂದ ಮೇಲೆ ಅಂದರೆ ಒಂದು ಪ್ಲೇಟಿಗೆ ಹಾಕಿ ನೋಡಿದಾಗ ಅದು ಮುಂದೆ ಜಾರದೇ ಇದ್ದರೆ ಕರೆಕ್ಟಾಗಿದೆ ಅಂತ, ಆವಾಗ ಗ್ಯಾಸ್ನ ಆಫ್ ಮಾಡಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು. ನೋಡಿ ಈ ರೀತಿ ತಿರುಗಿಸ್ಕೊಳ್ತಾನೇ ಇರಬೇಕು. ಅದೇ ಗಟ್ಟಿ ಆಗ್ತಾನೆ ಬರುತ್ತೆ, ಮತ್ತು ಕಲ್ಲರ್ ಸಹ ತುಂಬ ವೈಟಾಗಿ ಬರುತ್ತೆ ಈ ಬೂರ ಶುಗರು. ನೋಡಿ ಎಷ್ಟು ಬೇಗ ಗಟ್ಟಿ ಆಗ್ತಾ ಬಂತು ಅಂತ. ಇವಾಗ ನೀವು ಕೈ ಬಿಟ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ, ಅದು ಪುಡಿ ಮಾಡಲಿಕ್ಕೆ ಆಗಲ್ಲ. ಬೈ ಚಾನ್ಸ್ ನೀವು ಗಟ್ಟಿ ಮಾಡೋಕ್ಕೆ ಹೋದಾಗ ಏನಾದರೂ ಗಟ್ಟಿ ಆಯಿತು ಅಂದ್ಕೊಳ್ಳಿ, ಆವಾಗ ತುಂಬ ಸಿಂಪಲ್ಲಾಗಿ ನೀವೊಂದು ಮಿಕ್ಸಿ ಜಾರಿಗೆ ಈ ಗಟ್ಟಿ ಆದಂಥ ಮಿಶ್ರಣವನ್ನು ಹಾಕಿ ಇದು ತಣ್ಣಗಾದಮೇಲೆ ಒಂದೆರಡು ರೌಂಡು ಪುಡಿ ಮಾಡಿಕೊಂಡು ನೋಡಿ, ಸ್ವಲ್ಪ ಈಗ ಗಟ್ಟಿ ಆಗಿದೆ, ಈಗ ನೈಸಾಗಿ ಪೌಡ್ರ್ ಆಗ್ತಿಲ್ಲಪ್ಪ ಗಂಟು ಗಂಟು ಆಗ್ತಿದೆ ಅಥವಾ ಅಂದ್ಕೊಂಡ್ರೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಂಡು ಜರಡಿಲಿ ಜಲಿಸ್ಕೊಂಡ್ರೆ ನಮಗೆ ಬೂರ ಶುಗರು ತುಂಬ ಸೂಪರಾಗಿ ರೆಡಿಯಾಗುತ್ತೆ. ನಾನು ಸ್ವಲ್ಪ ಗಟ್ಟಿಯಾಗಿತ್ತು, ನಾನು ಡೈರೆಕ್ಟ್ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ಜರಡಿ ಮಾಡಿ ಈ ರೀತಿ ಮಾಡಿಟ್ಕೊಂಡೆ. ಇದನ್ನು ಮಾಡಿಟ್ಕೊಂಡ್ರೆ ನಾವು ಧಾರವಾಡ ಪೇಡ, ಬಾದೂಷ ಎಲ್ಲ ಮಾಡ್ತೀವಲ್ಲ, ಕೆಲವೊಂದು ಸ್ವೀಟ್ಗಳನ್ನ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ನಮಗೆ ಧಾರವಾಡ ಪೇಡಕ್ಕೆ ಬೇಕಾಗುವಂತಹ ಬೂರ ಶುಗರು ರೆಡಿ ಆಯಿತು. ಮನೆಯಲ್ಲೇ ಸುಲಭವಾಗಿ ನಾವು ಬೂರ ಶುಗರ್ನ ಮಾಡಿಟ್ಕೋಬೋದು. ಇವಾಗ ಇಷ್ಟೊಳಗೆ ಇದು ನೋಡಿ, ಇದು ತಣ್ಣಗಾಗಿದೆ ನೋಡಿ, ಕಲ್ಲರ್ ಸಹ ಚೇಂಜ್ ಆಗಿದೆ ನಮಗೆ, ಆಲ್ರೆಡಿ ಪೇಡ ಕಲ್ಲರು ಕಾಣಿಸ್ತಾ ಇದೆ ನೋಡಿ. ಇವಾಗ ಮತ್ತೆ ಇದು ತಣ್ಣಗಾಗಿದೆ ಅಲ್ವಾ ನೋಡಿ, ಮತ್ತೆ ಈಗ ನಾವು ಹಾಲನ್ನ ಸೇರಿಸ್ಬೇಕು ಇದಕ್ಕೆ.
ಅಂದರೆ ನೀವು ಹುರ್ಕೋಬೇಕಾದ್ರೂ ಸಹ ಏನಾದರೂ ಗಟ್ಟಿಯಾಗಿ ಗಂಟು ಗಂಟಾಗಿದ್ರೂ ಸಹ ಇದನ್ನು ಸಹ ಜರಡಿಲಿ ಒಂದ್ಸಲ ಜರಡಿ ಇಟ್ಕೊಂಡು ಸಹ ಮಾಡ್ಕೋಬೋದು. ಗಂಟಾಗಿಲ್ಲ ಅಂದರೆ ಇಲ್ಲೂ ಸಹ ಗ್ಯಾಸ್ನ ಆನ್ ಮಾಡ್ಕೋಬೇಡಿ, ಹಾಲನ್ನ ಸೇರಿಸ್ಕೊತ ಹೋಗಿ. ನಾನಿಲ್ಲಿ 2 ಕಪ್ಪು ಹಾಲಿನ ಪೌಡ್ರಿಗೆ 2 ಕಪ್ ಸಕ್ಕರೆ ತಗೊಂಡಿದ್ದೀನಿ, 1 ಕಪ್ ಹಾಲು ತಗೊಂಡಿದ್ದೀನಿ, ಹಾಗೆಯೇ 1/2 ಕಪ್ಪಿಗೂ ಕಡಿಮೆ ಇದನ್ನು ತಗೊಂಡಿದ್ದೀನಿ, ತುಪ್ಪನ ತಗೊಂಡಿದ್ದೀನಿ. ನೋಡಿ, 1 ಕಪ್ ಹಾಲನ್ನ ಸೇರಿಸಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ಗ್ಯಾಸ್ನ ಆನ್ ಮಾಡ್ಕೋಬೇಕು. ಪೂರ್ತಿ ಇದಾಗೋವರೆಗೂ ನೀವು ಗ್ಯಾಸ್ನ ಆನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಫ್ಲೇವರಿಗೋಸ್ಕರ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳಿ. ಇವಾಗ ಮತ್ತೆ ತುಪ್ಪವನ್ನು ಸೇರಿಸ್ಕೊಂಡು ಕಡಿಮೆ ಉರಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಫಸ್ಟಿಗೆ ಇದು ತೆಳುವಾದಂತೆ ಕಂಡ್ರೂ ಆಮೇಲೆ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಎಷ್ಟೋ ಸಲ ಮಾಡಿದ್ದೀನಿ, ಪ್ರತಿ ಸಲ ಮಾಡಿದಾಗಲೂ ಸಹ ಈ ಧಾರವಾಡ ಪೇಡ ಎಲ್ಲಿಯೂ ಸಹ ಹಾಳಾಗಲ್ಲ. ನಾನು ಫಸ್ಟ್ ಟೈಮ್ ಮಾಡಿದಾಗಲೂ ಏನು ಟೇಸ್ಟ್ ಬಂದಿತ್ತು, ಹಾಗೆಯೇ 4-5 ಟೈಮ್ ಮಾಡಿದಾಗಲೂ ಅದೇ ಟೇಸ್ಟ್ ಬಂದಿತ್ತು, ಭಾಳ ಚೆನ್ನಾಗಿತ್ತು. ಹಾಗಾಗಿ ನಾನು ಈ ರೆಸಿಪಿನ ಮತ್ತೊಮ್ಮೆ ನಿಮಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ರೀತಿ ಮಾಡ್ಕೋಬೇಕು. ಅಂದರೆ ಒಂದು ಮುದ್ದೆ ಅದಕ್ಕೆ ಬರಬೇಕದು. ನೋಡಿ, ಪುಡಿ ಇದ್ದಿದ್ದೆಲ್ಲ ಹಾಲು ಹಾಕಿದ್ದೀವಿ ಮತ್ತು ತುಪ್ಪ ಹಾಕಿದ್ದೀವಲ್ಲ, ಈ ರೀತಿ ಉಂಡೆ ಕಟ್ಟುವ ಅದಕ್ಕೆ ಬರಬೇಕು. ಇವಾಗ ನಾನು ಇಷ್ಟಾದಮೇಲೆ ಒಂದು ಮುದ್ದೆ ಮಾಡ್ಕೊತೀವಲ್ಲ ಅದೇ ಆಕಾರಕ್ಕೆ ಬಂದ ಮೇಲೆ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಅಂದರೆ 1/2 ಗಂಟೆ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿ ಅಥವಾ ಗ್ಯಾಸ್ನ ಆಫ್ ಮಾಡಿ, ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ಹಾಕಿ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಯಾವ ರೀತಿ ತಣ್ಣಗಾಗಬೇಕು ಅಂದರೆ ಇದು ಮತ್ತೆ ಪುಡಿ ಪುಡಿಯಾಗಿ ಆಗಬೇಕು, ಅಂದರೆ ತುಂಬ ಸಾಫ್ಟಾಗಿರಬೇಕು, ತುಂಬ ಕೂಲಾಗೂ ಇರಬೇಕು. ನೋಡಿ, ಈ ರೀತಿ ಆರಲಿಕ್ಕೆ ಬಿಟ್ಬಿಡೋಣ. ಫ್ಯಾನ್ ಹಾಕಿದರೆ 1-20 ನಿಮಿಷ ಬಿಡಿ, ಇಲ್ಲಾಂದರೆ 1/2 ಗಂಟೆ ತಣ್ಣಗಾಗಲಿಕ್ಕೆ ಬಿಡಿ. ಅಂದರೆ ಸ್ವಲ್ಪನೂ ಸಹ ಬಿಸಿ ಇರಬಾರ್ದು, ಹಾಗಿದ್ದರೆ ಮಾತ್ರ ಇದು ಸೂಪರ್ ಆಗುತ್ತೆ. ಬಿಸಿ ಇದ್ದರೆ ನಮಗೆ ಬುರ ಶುಗರ್ನ ಹಾಕ್ದಾಗ ತುಂಬ ಮೆತ್ತಗಾಗ್ಬಿಡ್ತವೆ. ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಬುರ ಶುಗರ್ನ ಸೇರಿಸ್ತಾ ಇದ್ದೀನಿ. ನಾವು ನೋಡಲಿಕ್ಕೆ ಅಥವಾ ತುಂಬ ಪ್ರೋಸೆಸ್ ದೊಡ್ಡದೇನೋ ಅನ್ಕೋತೀವಿ, ಬಟ್ ಇದರಷ್ಟು ಈಜಿ ಸ್ವೀಟು ಯಾವುದಿಲ್ಲ. ದಿಢೀರಾಗಿ ನಮಗೆ ಮನೆಯಲ್ಲಿ ಹಾಲಿನ ಪೌಡ್ರ್ ಇದ್ದರೆ, ಬೂರ ಶುಗರ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ, 10-20 ನಿಮಿಷದೊಳಗೆ ಧಾರವಾಡ ಪೇಡನ ಮಾಡ್ಕೋಬೋದು. ಇವಾಗ ನಾನು ಬೂರ ಶುಗರ್ನ ಸೇರಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಹೋಗಿ, ಒಂದೇ ಸಲ ಸೇರ್ಸೋಕ್ಕೆ ಹೋಗ್ಬೇಡಿ. ಮತ್ತು ನಿಮಗೆ ಟೇಸ್ಟ್ ತುಂಬ ಸ್ವೀಟ್ ಬೇಕು ಅಂದರೆ, ಬೇಕು ಅಂದಾಗ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೋಬೋದು. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರು ಬೇಕಾದರೂ ಫಸ್ಟ್ ಟೈಮ್ ಮಾಡೋರು ಸಹ ಆರಾಮವಾಗಿ ಈ ರೆಸಿಪಿನ ಮಾಡ್ಕೋಬೋದು. ಅಷ್ಟು ಈಸಿಯಾದ ರೆಸಿಪಿ. ನೀವು ಬೂರ ಶುಗರ್ನ ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೇ ಆಗದಲ್ಲಿ ಈ ರೆಸಿಪಿ ಎಲ್ಲಿಯೂ ಸಹ ಹಾಳಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಸಕ್ಕರೆ, ಅಂದರೆ ನಮ್ಮ ಸಿಹಿಗೆ ತಕ್ಕಂತೆ ನಾವು ಸಕ್ಕರೆನ ಸೇರಿಸ್ಕೊಂಡು ಈ ಮಾಡಿಕೊಂಡು ಈ ರೀತಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ, ನಿಮಗೆ ಹೊರಗಡೆ ತಿನ್ನೋದಕ್ಕಿಂತನೂ ಮನೆಯಲ್ಲೇ ಬೆಟರಾಗಿ ನಾವು ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಧಾರವಾಡ ಪೇಡನ ಮಾಡ್ಕೋಬೋದು. ನಾನಿಲ್ಲಿ 2 ಶೇಪಲ್ಲಿ ಮಾಡಿದ್ದೆ, ಒಂದು ರೌಂಡ್ ಶೇಪು, ಇನ್ನೊಂದು ನೋಡಿ ಈ ಶೇಪಲ್ಲಿ ಒಂದು ಮಾಡಿಕೊಂಡಿದ್ದೆ. ಇವಾಗ ನಾನು ಕೈಗೆ ಸ್ವಲ್ಪ ತುಪ್ಪವನ್ನು ಹಾಕೋತಾ ಇದ್ದೀನಿ. ಇದು ಆಪ್ಷನ್ನು, ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು. ಸ್ವಲ್ಪನೇ ತುಪ್ಪ ಹಾಕಿ ಈ ರೀತಿ ರೌಂಡ್ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಇವಾಗ ನೀವು ಇದು ಸುಮ್ಮನೆ ಜಸ್ಟ್ ಡೆಕೋರೇಷನ್ಗೋಸ್ಕರ ಇರುವಂಥ ಬೂರ ಶುಗರ್ ಏನಿದೆಯೋ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು ಇದ್ರ ಮೇಲೆಲ್ಲ. ಇದ್ರ ಬದಲಾಗಿ ನೀವು ಕಲರ್ಫುಲ್ ಕೊಬ್ಬರಿನೂ ಯೂಸ್ ಮಾಡ್ಬೋದು. ನಾನು ಈ ಬೂರ ಶುಗರ್ನೇ ಯೂಸ್ ಮಾಡ್ತಾ ಇದ್ದೀನಿ ಕೋಟೆಡಾಗಿ. ನೋಡಿ, ಸೇಮ್ ನಮಗೆ ಧಾರವಾಡ ಪೇಡ ಮನೆಯಲ್ಲೇ ಸುಲಭವಾಗಿ ರೆಡಿಯಾಗುತ್ತೆ. ಏನಾದರೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೂ ಸಹ ದಿಢೀರಾಗಿ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ಪು
ಒಂದೂವರೆ ಕಪ್ ಹಾಲಿನ ಪೌಡ್ರನ್ನ ಬಳಸಿದ್ದೆ. ಕಡಿಮೆ ಅಂದ್ರೂ 40-50 ಧಾರವಾಡ ಪೇಡ ರೆಡಿಯಾಗಿದ್ದು. ನಾವು ಹೊರಗಡೆ ಇದನ್ನು ತರ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ, ಬಟ್ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ತುಂಬ ಆರೋಗ್ಯಕರವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಧಾರವಾಡ ಪೇಡನ ತುಂಬ ಸುಲಭವಾಗಿ ಮಾಡ್ಕೋಬಹುದು. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ನಾನು ಈಗಲೂ ಸಹ ಇದೊಂದು ಈ ಶೇಪಲ್ಲೂ ಸಹ ಒಂದು ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನಾವು ಇದನ್ನು ಒಂದು 15 ಡೇಸ್ ಆದರೂ ಸೇವ್ ಮಾಡಿ ಇಟ್ಕೊಬೋದು. ಏಕೆಂದರೆ ನಾವು ಮನೆಯದೇ ತುಪ್ಪ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅಷ್ಟು ಚೆನ್ನಾಗಿ ಬಂದಿತ್ತು. ನಾನು ಮಾಡಿಟ್ಕೊಂಡಿರುವಂಥ ಧಾರವಾಡ ಪೇಡನೆಲ್ಲ ಈ ರೀತಿ ರೋಲ್ ಮಾಡಿ ಪೂರ ಶುಗರ್ನೊಳಗೆ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಾನೊಂದು ಮುರಿದು ಸಹ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಧಾರವಾಡ ಪೇಡ ರೆಡಿಯಾಗಿತ್ತು ಅಂತ. ಒಂದೇ ಒಂದ್ಸಲ ಈ ರೆಸಿಪಿನ ಸ್ಟಾರ್ಟ್ ಮಾಡಿ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ಪದೇ ಪದೇ ಇದೇ ಸ್ವೀಟ್ನ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬಂದಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.